ಅಪ್ಪು ಸರ್ ಇದ್ದಕ್ಕಿದಂಗೆ ಒಂದ್ ದಿವಸ ಇಲ್ಲ ಅನ್ನೋ ತರ ಆಗೋಗತ್ತೆ. ಏನ್ ನೆನ್ಪಾಗತ್ತಣ್ಣ ಅವತ್ತು? ಪಾಪ ಚಿಕ್ಕ ವಯಸ್ಸಿನಲ್ಲಿ ಹೋಗ್ಬಾರ್ದಾಗಿತ್ತು, ಆದ್ರೆ ಆ ವಯಸ್ಸು ಸಾಯ ವಯಸ್ಸು, ಬೇಗ ಹೋದ್ನಲ್ಲ. ದೇವ್ರೆ ನಿನ್ ಕಣ್ಣಿಲ್ವಾ ನಿನಗೆ? ಯಾಕಪ್ಪ ಈ ತರ ನೀಡೋದಿದೆ ವೀಕ್ಷಕರೇ? ಒಂದು ವಿಷಯ ಹೇಳಕ್ ಇಷ್ಟಪಡ್ಬೇಕು. ಕೃಷ್ಣನವರು ಸುಮಾರು ವಜ್ರೇಶ್ವರಿ ಸಿನಿಮಾ, ವಜ್ರೇಶ್ವರಿ ಕಂಬೈನ್ಸ್ ನ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಮೊನ್ನೆ ತನಕ ವಜ್ರೇಶ್ವರಿ ಕಂಬೈನ್ಸ್ ಅಲ್ಲಿ ಯಾವ ಸಿನಿಮಾ ಬಂದಿದೆ ಅದರಲ್ಲಿ ಕೃಷ್ಣನ್ ಅವರಿಗೆ ಒಂದು ಪಾತ್ರ ಯಾವಾಗಲೂ ಇರೋದು. ಅಷ್ಟು ಆಪ್ತರಾಗಿದ್ರು ರಾಜ್ಕುಮಾರ್ ಅವ್ರ ಫ್ಯಾಮಿಲಿಗೆ ಅಂತ ಹೇಳಕ್ಕೆ ಆ್ಯಕ್ಚುಲಿ ಖುಷಿಯಾಗಿದೆ. ಅಂದರೆ ನಾವು ಅನ್ಕೊಂತೀವಿ ರಾಜ್ಕುಮಾರ್ ಒಂದ್ಸರಿ ನೋಡಿದ್ರೆ ಸಾಕು, ಅವ್ರ ಜೊತೆ ಒಂದ್ಸರಿ ಮಾತಾಡಿದ್ರೆ ಸಾಕು, ಅವ್ರ ಜೊತೆ ಒಂದು ಫೋಟೋ ತಗೊಂಡ್ರೆ ಸಾಕು, ಅವ್ರೊಂದು ಆಶೀರ್ವಾದ ಸಿಕ್ಕಿದ್ರೆ ಸಾಕು ಅನ್ನೋ ಅಂತಹ ಸಮಯದಲ್ಲಿ ಸುಮಾರು ಏನಿಲ್ಲ ಅಣ್ಣ, ಅಣ್ಣ ಎಷ್ಟೋ ಒಂದು 20 ವರ್ಷ ಇದ್ರ ಅಣ್ಣವ್ರ ಮನೇಲಿ? 20 ವರ್ಷ ಇದ್ರೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಗರಡಿ ಯಾರ್ದಣ? ಈಗ ಇವ್ರು ಬಿಟ್ಟ ಮೇಲೆ ಅಣ್ಣವ್ರ ಜೊತೆ ಇದ್ರೆ, ಅಣ್ಣವ್ರನ್ನ ಬಿಟ್ಟು ಹೊರಗಡೆ ಬಂದ್ಮೇಲೆ ಫಸ್ಟ್ ಆ್ಯಕ್ಟ್ ಮಾಡಿದ್ದು ವಿಷ್ಣು ಸರ್ ಜೊತೆನಾ? ವಿಷ್ಣು ಸರ್ ಜೊತೆ ಹೇಗಿತ್ತು ವಿಷ್ಣು ಸರ್ ಜೊತೆ ಒಡನಾಟ? ವಿಷ್ಣು ಸರ್ ಜೊತೆ ಏನೇ ಭಾಳ ದೊಡ್ಡ ಮನುಷ್ಯ, ನಯ ವಿನಯ ಭಯ ಭಕ್ತಿ ಶ್ರದ್ಧೆ ಇರೋದ್ರಿಂದ ಅವರು ನನಗೆ ಇನ್ನೂ ನೆನಪಿರೋ ಭೂತೇನ ಮಗದಲ್ಲಿ ಒಂದು ಆಪಲ್ ತಿಂದು ಅರ್ಧ ನಾನು ಕೊಟ್ಟಿದ್ರು. ಇಲ್ಲ ಸರ್ ನೀವು ತಿನ್ನಿ ನೀವು ಅಂತ. ಇಲ್ಲಲ್ಲ ತಿನ್ನು ತಗೋ. ನನಗಾಗ ಕಣ್ಣಲ್ಲಿ ನೀರು ಬಂತು, ಆನಂದ ಭಸ್ಮ. ಇವೆಲ್ಲ ಹೇಳ್ತಿದ್ರೆ ಒಂಥರ ದುಃಖ. ಅಂಥ ಪುಣ್ಯಾತ್ಮರೆಲ್ಲ ಕಳ್ಕೊಬಿಟ್ಟು ಅಲ್ಲ. ಈಗ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಅಂತ ಅಂದರೆ ಆ ಕಾಲದಲ್ಲಿ ಭಾಳ, ಈಗ ಇದ್ದಾರೆ ಎಲ್ಲ ಇದ್ದಾರೆ. ಕೃಷ್ಣ ಈಗ ಅಂಬರೀಷ್ ಅಣ್ಣನ ಬಗ್ಗೆ ನೆನಪಿದೆ, ಅಂಬರೀಷ್ ಅಣ್ಣನ ಜೊತೆ ಆ್ಯಕ್ಟ್ ಮಾಡಿದ್ದೀರಾ? ಅಂಬರೀಷ್ ಅಣ್ಣ ಅಂದರೆ ಗೊತ್ತು, ಅವ್ರು ಬೈದರೆ ಅವ್ರ ಒಂಥರ ನಿಮ್ಗೆ ಆತ್ಮೀಯರು ಅನ್ನೋ ಥರ ಅವ್ರು ಬೈದಿತ್ತು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಅಂದರೆ ಏನೋ ಸ್ವಲ್ಪ ನಮ್ಮನ್ನು ದೂರ ಇಡ್ತೀರ ಅಂತ. ಅಂಬರೀಷ್ ಅಣ್ಣ ಆ ಬೈಗುಳ ಅವರ ಪ್ರೀತಿ ಆ ಒಡನಾಟ ಅದ್ರ ಬಗ್ಗೆ ಏನು ನೆನಪಿದೆ ಅಣ್ಣ? ಅಂಬರೀಷ್ ಅವರು ಏ ಕೃಷ್ಣ ಬಾರೋ ಇಲ್ಲಿ ಏನಾದ್ರು ಗೊತ್ತಾಯ್ತು ಬೇಡಿ, ನನಗೇನು ಅಭ್ಯಾಸ ಇಲ್ಲ. ಅಭ್ಯಾಸ ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ, ಆಮೇಲೆ ಅವ್ರ ಇವ್ರನ್ನ ಕೇಳಬೇಕಾಗತ್ತೆ ಕೆಲ. ಅಯ್ಯ ಒಂಥರ ಮಾತಂದಾಗ ಎಲ್ಲೋ ಒಂದ್ಸರಿ ಕಾಣ್ದಂಗೆ ಒಂದ್ಸರಿ ಮಾಡಿದ್ದೆ. ನನ್ನ ಮಗ ನೀನು ಎಲ್ಲ ಅದೇನೋ ಹೇಳ್ತಾರ ನಮ್ಮ ಹಳ್ಳಿ ಕಡೆ ಒಳಗೆ ಸಿದ್ಧ ಆ ಥರ ಆಡಬೇಡ ಬೇಕು ಅಂತ. ಈಗ ಬಾ ಗೊತ್ತಾಯ್ತಾ, ನೀನೇನು ನಾನು ಹೊಡೆಯಲ್ಲ ಬೈಯಲ್ಲ ಏನು ಮಾಡಲ್ಲ, ನಿಮಗೆ ಕೃತಜ್ಞತೆಗಳು ಹೇಳ್ತೀನಿ ಅಷ್ಟೇ ಸಾಕು. ಅಂಬರೀಷ್ ಅಣ್ಣನ ಬಗ್ಗೆ ಏನು ನೆನಪಿರೋಣ? ಯಾವ ಯಾವ್ಯಾವ ಸಿನಿಮಾ ಮಾಡಿದ್ರಿ ಅಂಬರೀಷ್ ಅಣ್ಣನ ಜೊತೆ? ಎಷ್ಟು ಸಿನಿಮಾ ಮಾಡಿದ್ರಿ? ಸುಮಾರು ಮಾಡಿದೆ, ಒಂದು 11-12 ಸಿನಿಮಾ ಮಾಡಿದೆ. ಆದ್ರೂ ಮಾಯಾಮೃಗ ಗೀತಾ ಅವರು ಮಾಡಿದ್ರು. ಆ ಸಿನಿಮಾದಲ್ಲಿ ನಾನು ಅವ್ರ ಶಾರ್ಟ್ ನಡೀತಾ ಇರ್ಬೇಕಾದ್ರೆ ಅಲ್ಲೊಂದು ಹುಡುಗಿ ಇತ್ತು, ಆ ಹುಡುಗಿ ಮಾತಾಡಿಸ್ತಾ ಇತ್ತು, ನಾನು ಮಾತಾಡ್ತು ಹೇ ಬನೋಳಿ ಮಾತಾಡ್ತಿದ್ದಲ್ಲ ಯಾರು ಅದು? ಯಾರು ಗೊತ್ತು ಸರ್, ಅವ್ರು ನಿಮ್ಮ ಸಿನಿಮಾ ನೋಡಿದೆ. ಹಾಂ ನೀನು ಸುಳ್ಳು ಹೇಳ್ಬೇಡ ನೀನು. ಇಲ್ಲ ಸರ್ ಸುಳ್ಳೊಂದು ಹೇಳೋಣ, ನಾ ಕಳ್ಳನ ಆಗಲ್ಲ ಅರೆ ಅಂತ ಹಾಗೆ ಇರಲಿ 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 ಬಿಡು 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 ಅಂತ. ಇದು ನೆನಪಿನಲ್ಲಿ ಉಳಿಯಂತ. ಅಪ್ಪು ಸರ್ ಇರೋದು ರೀಸೆಂಟಾಗಿ ಚೆನ್ನಾಗಿರ್ತಾರೆ, ನೀವೇ ಹಾಡು ಬೆಳೆಸಿದಂಥ ಹುಡುಗ ಇದ್ದಕ್ಕಿದಂಗೆ ಒಂದು ದಿವಸ ಇಲ್ಲ ಅನ್ನೋ ಥರ ಆಗೋಗುತ್ತೆ. ಏನು ನೆನಪಾಗತ್ತಣ್ಣ ಅವತ್ತು ಎಲ್ಲ ಒಂದು ಸಲ ಪಾಪ ಚಿಕ್ಕ ವಯಸ್ಸಿನಲ್ಲಿ ಹೋಗಬಾರ್ದಾಗಿತ್ತು. ಸಾವು ಎಲ್ಲರಿಗೂ ಇದ್ದಿದ್ದೆ ಅದಲ್ಲ, ಆದರೆ ಆ ವಯಸ್ಸು ಸಾಯ ವಯಸ್ಸಲ್ಲ. ಇಷ್ಟು ಬೇಗ ಹೋದ್ನಲ್ಲ. ದೇವರೇ ನಿನ್ನ ಕಣ್ಣಿಲ್ವಾ ನಿನಗೆ? ಯಾಕಪ್ಪ ಈ ಥರ ಮಾಡಿದೆ? ಇವತ್ತು ಎಲ್ಲಿ ನೋಡಿದ್ರೂ ರಾರಾರ್ಜಿಸುತ್ತೆ ಅವ್ರ ಫೋಟೋ. ಯಾವ ರಸ್ತೆಯಲ್ಲಿ ಹೋದ್ರೂ ಅಪ್ಪು ನಮ್ಮನ ಅಪ್ಪು ನಮ್ಮನ ಅಪ್ಪು ನಮ್ಮನ ಅಪ್ಪು ನಮ್ಮನ ಅಂತ ಅಂದ್ಬಿಟ್ಟು ನಾನು ಕಲಿತಾ ಇರ್ತೀನಿ. ನಾನು ಎಷ್ಟೋ ಕಡೆ ಹೋಗಿದ್ದೀನಿ, ಎಷ್ಟೋ ಕಡೆ ಮಾತಾಡಿದ್ದೀನಿ, ಇರ್ತಕ್ಕಂಥ ವಿಷಯನ ಮಾತಾಡ್ತಿದ್ದೆ. ಇವತ್ತು ಅವ್ರು ಮಾಡಿರೋದು ಈ ಕಡೆ ಮಾಡಿರೋದು ಈ ಕಡೆ ಗೊತ್ತಿಲ್ಲ, ಅಷ್ಟು ಸಹಾಯ ಮಾಡಿದ್ದಾರೆ.
ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಕೊಡಿಸೋದು, ಇದು ವೃದ್ಧಾಶ್ರಮ, ಇದು ಪ್ರತಿಯೊಂದು ಎಲ್ಲ ಮಾಡಿಟ್ಟಿದ್ದೆ. ಇವತ್ತು ಅವರು ಮಾಡಿರ್ತಕ್ಕಂಥ ಒಂದು ಸಹಾಯ ಬೇರೆ ಯಾರು ಮಾಡಿಲ್ಲ, ಮಾಡೋಕ್ಕಾಗೋದೂ ಇಲ್ಲ. ಇದು ಪ್ರತಿ ಟೈಮು ಯಾವ್ದಾದ್ರು ಹಬ್ಬ ಬಂದಾಗ ನಿಮ್ಮನ್ನೆಲ್ಲ ಕರೆಯೋರಂತೆ ಮನೆಗೆ, ಆ ಕ್ಷಣಗಳಲ್ಲಿ ನೆನಪಾಗುತ್ತೆ. ಇವಾಗೆಲ್ಲ ಹಬ್ಬಗಳು ಬಂದು ನೆನಪಾಗುತ್ತೆ. ಅದು ಈಗ ಹಬ್ಬ, ಈಗ ಹಬ್ಬ ಬರ್ತದೆ, ಯುಗಾದಿ ಹಬ್ಬ ಬರ್ತದೆ, ಗೌರಿ ಹಬ್ಬ. ಆವಾಗ ನಮಗೆ ಎಲ್ಲರಿಗೂ ಒಂದೊಂದು ಜೊತೆ ಬಟ್ಟೆ ಕೊಡೋರು. ಈಗ ಸಿನಿಮಾದಲ್ಲಿ ಇದೇ ನಾವೆಲ್ಲ ಈಗ ಇಷ್ಟು ಜನ ಇದ್ದೀವಲ್ಲ, ಇಷ್ಟು ಜನಗೂ ಉಡುಗೆ ತೊಡುಗೆ ಕೊಟ್ಟು ಸ್ವಲ್ಪ ಹಣ ಕೊಟ್ಟು ದೇವ್ರು ಒಳ್ಳೇದು ಮಾಡಲಿ, ನೀವು ಮಾಡೋ ಪ್ರಯತ್ನ ಯಶಸ್ವಿ ಆಗಲಿ ಅಂತ ಹೇಳಿರ್ತಕ್ಕಂಥ ಮಾತು ಇವತ್ತಿಗೂ ನನ್ನ ಮನಸ್ಸಿನಲ್ಲಿದೆ. ಕೃಷ್ಣ, ಇಷ್ಟು ಇಷ್ಟು ಸಿನಿಮಾಗಳನ್ನು ಮಾಡಿದ್ರೆ ಇದಾದಮೇಲೆ ಇನ್ನೂ ಏನೋ ಮಾಡಬೇಕಿತ್ತು, ಅದು ನನ್ನ ಕೈಲಿ ಆಗಲಿಲ್ಲ ಅಂತ ಏನಾದ್ರು ಅನ್ಸತ್ತಣ ಇವತ್ತು? ಇಲ್ಲ ಇಲ್ಲ ಇಲ್ಲ, ನಾನು ಕೊರಗದಿರು ಮುರುಗದಿರು ಎಂದೆಂದು ಹಾಯಾಗಿರುವಂಥ ದೇವರು ಹೇಳ್ಬಿಟ್ಟವ್ರೆ ಎಲ್ಲರಿಗೂ, ನನಗೊಬ್ಬನಿಗೆ ಅಂತಲ್ಲ. ಅದನ್ನು ನಾನು ಅರ್ತ್ಕೊಂಡು ಬೆಳೆಸ್ಕೊಂಡು ನಿಮ್ಮ ಮುಂದೆ ಕೂತಿದ್ದೀನಿ. ಎಸ್, ಇದೆಲ್ಲ ಮಾತಾಡ್ಬೇಕಾದ್ರೆ ನಿಮ್ಮ ಮತ್ತು ಜಗ್ಗೇಶ್ ಅವರ ಹಿಟ್ ಕಾಂಬಿನೇಷನ್, ಒಂದು ಸೀರೀಸ್ ಆಫ್ ಸಿನಿಮಾಗಳು ಬರ್ತವೆ, ಆದರೆ ಎಲ್ಲರೂ ಹಳ್ಳಿ ಸೊಗಡಿರುತ್ತೆ. ಹಳ್ಳಿ ಸೊಗಡಿದ್ದಂದರೆ ಅಲ್ಲಿ ಕೃಷ್ಣ ಅವರು ಇರ್ತಾರೆ. ಏ, ನಿಮ್ಮ ಗುರು ವಿಷ್ಣು, ನಿಮ್ಮ ಗುರು ಅಂಬರೀಷ್ ಅವರು ಒಲವಿನ ಹುಡುಗರ ಫಿಲ್ಮಲ್ಲಿ ಏನು ಮಾಡ್ಯಾರ ಗೊತ್ತೇ, ನಾವು ಏನು ಅಂತ ಕೇಳಿದ್ರೆ ನಿಮ್ಮ ಕೈ ತೆಗ್ಬಿಟ್ರೆ ಅಪ್ಪ ಅಂತ ಜಗ್ಗಣ್ಣ ಅವ್ರ ಕೈ ಕುಯ್ತೀರಾ, ಒಲವಿನ ಹುಡುಗರಲ್ಲಿ ಪತ್ರ ಬರೆದಂಗೆ ಬರ್ಕೊಡ್ತೀರಾ, ಈ ಥರ ತರಲೆ ಮಾಡಿಕೊಂಡು ನಾವೆಲ್ಲ ಅದನ್ನೆಲ್ಲ ಹತ್ರದಿಂದ ನೋಡಿದಾಗ ಇದೆಲ್ಲ ನಮ್ಮ ಮಧ್ಯನೇ ನಮ್ಮ ಸ್ನೇಹಿತರೆ ಯಾರೋ ಮಾಡ್ತಿರೋ ತರಲೆಗಳೇನೋ ಅಂತ ಅನಿಸ್ತಿತ್ತು. ಜಗ್ಗಣ್ಣನ ಜೊತೆ ಹೊಡೆದಾಟ ಹೇಳಿ ಅಣ್ಣ, ಹೆಂಗಿತ್ತು? ಜಗ್ಗಣ್ಣನ ಜೊತೆ ನಾನು ನಾಟಕದಲ್ಲಿ ಪಾತ್ರ ಮಾಡ್ತಿದ್ದೆ, ನಾಟಕದ ಸೊಗಡು ಕೇಳೋದು. ಆಗ ನಾನು ಹೇಳ್ತಿದ್ದೆ, ನಾನು ತರಲೆ ನನ್ನ ಮಗ ಸಿನಿಮಾ ಭಾಳ ಒಂಥರ ರೋಲು ಸಖತ್ತಾಗಿತ್ತು, ಅದರಲ್ಲಿ ನನಗಿನ್ನೂ ಮಿಸ್ಟರ್ ಸಂತೋಷ್ ಕುಮಾರ್ ಗುರ್ಬಾಗಲ್, ನಾನು ಯಾರು ಗೊತ್ತಾ, ಎಸ್ ಪಿ ಸಾಂಗ್ಲಿಯಾನ ತಮ್ಮ ಎಸ್ ಪಿ ಸಾಲಿಯಾನ, ಈ ಸಾಲಿಯಾನ ಸಾಕ್ಷಿ ಇಲ್ದರೆ ಯಾವ ಕೇಸನ್ನು ಮುಟ್ಟಲ್ಲ, ಮುಟ್ಟೋದನ್ನು ಅಷ್ಟು ಸುಲಭವಾಗಿ ಬಿಡಲ್ಲ, ಅಂಡರ್ಸ್ಟ್ಯಾಂಡ್ ಅಂತ. ಸರಿ, ಬಿಟ್ಟಾಕೋ ಅದೆಲ್ಲ ಹೇಳಬೇಡ ಅಂತ, ನೀವು ಕೂಗಾಡಬೇಡ, ಅಷ್ಟೊತ್ತಿಗೆ ಬಾಣಲಿ ಜನಾರ್ದನ್ನು ಹೇಳ್ತೇನೆ, ನನ್ನ ಮಗ ಏನು ತಪ್ಪು ಮಾಡಿದ್ದಾನೆ, ನಿನ್ನ ಮಗ ಮಾಡಿರೋ ತಪ್ಪು ಒಂದ ಎರಡ, ಗಜಗೌರಿ ಆಗಿದ್ದ ನನ್ನ ತಂಗಿನ ಗಣಪತಿ ಮಾಡಿ ಕೂರಿಸ್ತಿದ್ದಾನಲ್ಲ, ಇದಕ್ಕಿಂತನೂ ಏನಾದರೂ ಬೇಕಾ, ನನ್ನ ತಂಗಿದು ಒಂದು ಕೂದಲು ಕೊಂಕಿದ್ರೆ ನಿನ್ನ ಮಗನ ಸುಮ್ಮನೆ ಬಿಡಲ್ಲ, ಅರೆ ಅಂಡರ್ಸ್ಟ್ಯಾಂಡ್, ಐದು ಹತ್ತು ಲಂಚ ತಗೊಂಡೋಗ್ಬಿಡಿ, ಯಾತಕ್ಕೂ ಲಂಚ ನಂಬರ್ 9265 ಇವ್ರನ್ನ ಒದ್ದು ಒಳಗಡೆ ಹಾಕಿ ರಕ್ತ ಹೀರಿ ಕುದಿಯ ನೀರನ್ನ ತಲೆ ಮೇಲೆ ಸುರಿದು ಅಣ್ಣಮ್ಮನ ಕರ್ಕೊಂಡೋಗಿ ಗಂಡ ಮೇಲೆ ಒದ್ದು ನಿಕೋಬಾರ ಕರ್ಕೊಂಡೋಗಿ ನಿಕ್ಕರ್ ಬಿಚ್ಚಿ ಒದ್ದು ಒಳಗಡೆ ಹಾಕಿ. ಜಗ್ಗಣ್ಣ ಅವರೇ ಹೇಳಿ ಕ್ಯಾಸ್ಟ್ ಮಾಡಿದ ಅಥವಾ ಉಪೇಂದ್ರ ಅವ್ರು ನಿಮ್ಮನ್ನ ಸೆಲೆಕ್ಟ್ ಮಾಡಿದ ಅಣ್ಣ ಆ ಸಿನಿಮಾಗೆ ತರಲೆ ನನ್ನ ಮಗ? ಉಪೇಂದ್ರ ಅವರು. ಉಪೇಂದ್ರ ಅವರು ಅದಾದ್ಮೇಲೆ ನಿಮ್ಮದು ಹಿಟ್ ಸೀರೀಸು ಬಂಡ ನನ್ನ ಗಂಡ, ಬಂಡ ಅಲ್ಲ ಬಹುದ್ದೂರ್, ಇದೆಲ್ಲ ಸಿನಿಮಾಗಳಲ್ಲೂ ಜಗ್ಗಣ್ಣ ನಿಮ್ಮನ್ನ ಹಾಕೊತ ಹೋಗ್ತಾರೆ, ಆ ಕ್ಷಣಗಳು ಏನು ನೆನಪಿರೋಣ ಜಗ್ಗಣ್ಣ ಜೊತೆ ಕೆಲಸ ಮಾಡಿದ್ದು? ಇಲ್ಲ, ಅವರು ಅವರಿಗೆ ಒಬ್ಬ ಮನುಷ್ಯ ಹಿಡಿಸ್ಬಿಡ್ತು ಅಂದರೆ ಕರೀತಾ ಇರ್ತಾರೆ, ನನ್ನ ಮಾತ್ರ ಅಂತಲ್ಲ, ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಅಸ್ಟೆಂಟ್ ಡೈರೆಕ್ಟರ್, ಇವ್ರನ್ನೆಲ್ಲ ಕರೀತಾ ಇರ್ತಾರೆ, ಕರೀತಾ ಇದ್ದೆ. ಇವತ್ತಿಗೂ ಅವ್ರ ಜೊತೆ ನಾನು ಅಭಿನಯಿಸ್ತಾ ಇದ್ದೀನಲ್ಲ, ಅದು ದೊಡ್ಡ ಅವ್ರಿಗೂ ಭಗವಂತ ಆರೋಗ್ಯ ಭಾಗ್ಯ ಕೊಡಲಿ, ಹೀಗೆ ಕಲೆಯನ್ನು ನಂಬಿರ್ತಕ್ಕಂಥ ಕಲಾವಿದನ ಕಲಿತಾ ಇರಲಿ, ಬೆಳೆಸ್ಲಿ, ಉಳಿಸ್ಲಿ ಅಂತ ಕೇಳ್ಕೊಳ್ತೀನಿ ಅಣ್ಣ. ಈಗ ಎಲ್ಲ ಆರ್ಟಿಸ್ಟ್ಗಳಿಗೂ ಒಂದಲ್ಲ ಒಂದು ಪಾಯಿಂಟಲ್ಲಿ ಕಷ್ಟ ಅನ್ನೋದು ಬರುತ್ತೆ. ಸೊ ಅವಾಗ ಕೆಲವು ಆರ್ಟಿಸ್ಟ್ಗಳು ಏನು ಮಾಡ್ತಾಯಿದ್ರು ಅಂದರೆ ಉತ್ತರ ಕರ್ನಾಟಕದ ಕಡೆ ಹೋಗಿ ನಾಟಕಗಳನ್ನು ಮಾಡೋರು ಎಲ್ಲ ಮಾಡೋರು, ಬಟ್ ನೀವು ಆ ಥರ ನಾಟಕಗಳನ್ನೆಲ್ಲ ಮಾಡ್ತಾಯಿದ್ರ ಅಣ್ಣ? ಉತ್ತರ ಕರ್ನಾಟಕದಲ್ಲಿ ನಾಟಕ ಮಾಡಿದ್ದೀನಿ, ನಾನು ಅಂತಲ್ಲ, ಕಲೆನೇ ನಂಬಿರ್ತಕ್ಕಂಥ ಕಲಾವಿದನ ಅಲ್ಲಿ ಕೈ ಬಿಸಿ ಕರೆದಾಗ ನಾವು ಹೋದಾಗ ಹೊಟ್ಟೆ ತುಂಬ ಊಟ ಕೊಡ್ತಾರೆ, ಕೈ ತುಂಬ ರೊಕ್ಕ ಕೊಡ್ತಾರೆ, ನಾವು ಅಲ್ಲಿ ಒಂದೊಂದು ಡೈಲಾಗ್ಸ್ ಹೇಳ್ತೀವಿ, ಡೈಲಾಗ್ಸ್ ಹೇಳ್ಕೊಂಡು ಇದು ಮಾಡಿ ಚಪ್ಪಳೆ ತೊಡ್ತಾರಲ್ಲ, ಅದೇ ನಮ್ಗೆ ಶ್ರೀರಕ್ಷೆ. ಎಲ್ಲೆಲ್ಲಿ ಹೋಗಿದ್ರಣ್ಣ, ಯಾವ್ಯಾವ ನಾಟಕದ ಕಂಪ್ನಿ ಜೊತೆ ನಾಟಕ ಮಾಡಿದ್ರೆ? ನಾಟಕದ ಕಂಪ್ನಿ ಅಲ್ಲ, ಗೆಸ್ಟ್ ಆಗಿ ಹೋಗ್ತಿದ್ರಿ? ಗೆಸ್ಟ್ ಆಗಿ. ಓಕೆ, ನಾಟಕ ಮಾಡಿಲ್ಲ ಉತ್ತರ ಕರ್ನಾಟಕಕ್ಕೆ ಹೋಗಿ? ಇಲ್ಲ. ಕೃಷ್ಣ, ಅವಾಗ ಮಾಡಿದ ಸಿನಿಮಾಗಳು ಬೇರೆ,
ಇವಾಗ ಹೆಂಗೆ ನಡೀತಿದೆ ನನ್ನ ಜೀವನ? ಇವಾಗಲೂ ಸಿನಿಮಾಗಳೆಲ್ಲ ಆಫರ್ ಬರ್ತಾಯಿದ್ದಾವೆ, ಯಾವ್ಯಾವ ಸಿನಿಮಾ ಮಾಡ್ತಾ ಇದ್ದೀರ? ನಾನು ಈಗ ರಾಜ್ಕುಮಾರ ಅಂತ ಮಾಡಿದೆ, ಹರಿಕಥೆ ಎಲ್ಲ ಗಿರಿಕಥೆ ಅಂತ ಮಾಡಿದೆ, ವಿನಾಶನೆ ಅಂತ ಒಂದು ಮಾಡಿದೆ. ಈಗ ಒಂದೊಂದು ಒಂದೊಂದು ಥರ ಅವಕಾಶ ಸಿಕ್ಕಿದೆ, ಒಂದೊಂದು ಅವಕಾಶಗಳು ಸಿಗ್ತದೆ. ಅಣ್ಣ ಇವಾಗಲೂ ಕೂಡ ನಿಮ್ಮ ಅವಾಗಿನ ಹಿರಿಯ ಕಲಾವಿದರು ಅಂತ ಗುರುತಿಸಿ ಇವಾಗಲೂ ನಿಮ್ಗೆ ಅವಕಾಶಗಳಿಗೋಸ್ಕರ ಕರೀತಾರ, ಹೇಗೆ ಜೀವನ ಹೇಗೆ ನಡೀತೀರ ಅಣ್ಣ? ಪರವಾಗಿಲ್ವಾ, ಹೆಂಗೆ ಅನಿಸ್ತದೆ? ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ. ಎಷ್ಟು ಬಂದರೂ ಸಾಕಾಗಲ್ಲ, ಏನೋ ಈಗ ಯಜಮಾನರು ಇದೆಲ್ಲ ನಂದೇ ಅಂದರು, ಆದರೆ ಯಾವುದು ನಂದಲ್ಲ, ಅದು ಅವರು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿದಾರಲ್ಲ, ಅದು ಅವರು ದೊಡ್ಡತನ. ನಾವು ಅದನ್ನು ನೋಡಿ ಆನಂದ ಪಡ್ತಾ ಇದ್ದೀವಿ. ಜೀವನ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಏನು ಇಲ್ಲ. ಸೀರಿಯಲ್ ಗೀರಿಯಲ್ ಮಾಡ್ತೀರ ಅಣ್ಣ? ಸೀರಿಯಲ್ ಇಲ್ಲ, ಮಾಡಲ್ಲ. ಸೀರಿಯಲ್ ಮಾಡಲ್ಲ, ಮಾಡಲ್ಲ. ಸಿನಿಮಾಗಳು ಬಂದರೆ ಮಾತ್ರ, ಕೊನೆಯ ತನಕ ಬಣ್ಣ ಹಚ್ಚಬೇಕು ಅನ್ನೋದೇ ಆಸೆ. ಮಕ್ಕಳೆಲ್ಲ ಏನು ಮಾಡ್ತೀರಣ್ಣ? ಮಗಳು ಅವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾಳೆ, ಮಗ ಬಂದು ಅವನು ಡೈರೆಕ್ಷನ್ ಮಾಡ್ತಾ ಇದ್ದಾನೆ. ಮಗನ ಹೆಸರು ಶ್ರೀಕಾಂತ್ ಹೊನ್ನವಳ್ಳಿ ಅಂತ, ಪಾಂಡವಪುರದ ಪ್ರಚಂಡರು ಅಂತ ಡೈರೆಕ್ಷನ್ ಮಾಡ್ತಾ ಇದ್ದಾನೆ. ಮಗಳು ಬಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ, ಮದುವೆ ಆಗಿದೆ, ಮದುವೆ ಆಗಿದೆ. ಅವಳಿಗೂ ಎರಡು ಗಂಡು ಮಕ್ಕಳು ಇದ್ದಾರೆ, ಇವನಿಗೂ ಎರಡು ಗಂಡು ಮಕ್ಕಳು. ಓಕೆ, ಜೀವನ ಏನೂ ತೊಂದರೆ ಇಲ್ಲ, ಚೆನ್ನಾಗಿ ನಡೀತಾ. ಸುಮಾರು ಸಾವಿರ ಸಿನಿಮಾಗಳನ್ನು ಮಾಡಿದ್ರೆ ಇವತ್ತು ಕೂಡ ನಿಮ್ಮ ಅಭಿಮಾನಿಗಳು ನೀವು ಬಣ್ಣ ಹಚ್ಚಲಿ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ, ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇಷ್ಟೆಲ್ಲ ಪ್ರೀತಿ, ಎಲ್ಲೋದ್ರೂ ಕೃಷ್ಣನ ಕೃಷ್ಣ ಅಂತ ಗುರುತಿಸ್ತಾರೆ, ಕನ್ನಡದ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅಭಿಮಾನಿಗಳೇ ನನ್ನ ದೇವರು ಅಂತ ಅಣ್ಣವ್ರು ಹೇಳಿದ್ರು, ಆ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಅನ್ನೋದೇ ನನ್ನ ಆಸೆ. ಹಳೆ ಡೈರೆಕ್ಟರ್ ಜೊತೆ ಕೆಲಸ ಮಾಡೋದಕ್ಕೂ ಈಗಿನ ಡೈರೆಕ್ಟರ್ ಜೊತೆ ಕೆಲಸ ಮಾಡೋಕ್ಕೂ ಏನು ಡಿಫ್ರೆನ್ಸ್ ಅನಿಸ್ತಿದೆ ಅಣ್ಣ? ಏನಾದ್ರು ಡಿಫ್ರೆನ್ಸ್ ಅನಿಸ್ತಿದೆ? ಅದೇ ಚೆನ್ನಾಗಿತ್ತು ಇದು? ಏನೂ ಇಲ್ಲ, ನಾವು ಹೊಂದ್ಕೊಂಡು ಅದು ಬೆಳೆಸ್ಕೊಂಡು ಹೋದರೆ ನಮ್ಮಂಥ ಒಳ್ಳೆಯವರು ಜಗತ್ತಲ್ಲಿ ಬೇರೆ ಯಾರೂ ಇರೋಲ್ಲ. ಅದನ್ನು ಅನುಸರಿಸ್ಕೊಂಡು ನಾವು ಹೋಗಬೇಕಾಗಿತ್ತು, ನಮ್ಮ ಧರ್ಮ ಅನುಸರಿಸ್ಕೊಂಡು ಹೋಗ್ತಾ ಇದ್ದೀನಿ, ಬೆಳೀತಾ ಇದ್ದೀನಿ. ಇವತ್ತು ಅಣ್ಣವ್ರ ಮನೇಲಿ ಅದೇ ಒಡನಾಟ ಇದೆಯಲ್ಲ, ಶಿವಣ್ಣನ ಮನೆಗೆ ಹೋಗೋದಾಗಲಿ, ರಾಘಣ್ಣನ ಮನೆಗೆ ಹೋಗೋದಾಗಲಿ ಮಾಡ್ತೀರಾ? ಇಲ್ಲ ಇಲ್ಲ, ನಾನು ಎಲ್ಲೂ ಹೋಗಲ್ಲ. ಈಗ ಎಲ್ಲ ಅಣ್ಣವರು ಅಕ್ಕವರು ಇದ್ದಾಗಲೇ ಅದನ್ನೆಲ್ಲ ಬಿಟ್ಬಿಟ್ಟೆ. ಅಣ್ಣವ್ರ ಅಕ್ಕ ಇದ್ದಾಗಲೇ ಹೋಗ್ತಿದ್ರೆ ಅದಾದಮೇಲೆ ಇವಾಗ ಇಲ್ಲ ಇಲ್ಲ ಇಲ್ಲ, ಇವಾಗ ಹೋಗೋದಿಲ್ಲ ಇಲ್ಲ. ವೀಕ್ಷಕರೇ, ನಾವು ಅದೇ ನಾನು ಅವಾಗಲೇ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತಾ ಇದ್ದೆ, ನಾವು ಹತ್ತತ್ರ 100 ಸಿನಿಮಾಗಳನ್ನು ನೋಡೋಕ್ಕೆ ನಮಗೆ ಒಂದು 2-3 ತಿಂಗಳು ಬೇಕಾಗುತ್ತೆ. ನಾವು 2.5 ಗಂಟೆ ಅಂತ ಲೆಕ್ಕ ಇಟ್ಕೊಂಡು, 2.25 ಗಂಟೆ ಅಂತ ಲೆಕ್ಕ ಇಟ್ಕೊಂಡ್ರು, ಅದು ನೋಡೋಕ್ಕೆ ಒಂದು 2-3 ತಿಂಗಳು ಬೇಕಾಗುತ್ತೆ. ಅಂಥದ್ರಲ್ಲಿ 1008 ಸಿನಿಮಾಗಳನ್ನು ಮಾಡಿ ಕರ್ನಾಟಕವನ್ನು ನಗೆಗಡಲಲ್ಲಿ ತೇರಿಸಿದಂತಹ ಹೊನ್ನವಳ್ಳಿ ಕೃಷ್ಣ ಸರು, ಏನು ಅವರ ನೆನಪಿಗೆ ಏನಿದೆ? ಆಲ್ರೆಡಿ 72 ವರ್ಷನ ಪೂರೈಸಿದ್ದಾರೆ. ಏನು ಅವ್ರಿಗೆ ನೆನಪಾಗ್ತಿತ್ತು, ಏನೆಲ್ಲ ನೆನಪುಗಳಿದ್ದಾವೆ, ಅವೆಲ್ಲ ನೆನಪುಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ರು. ಈ ಒಂದು ಪುಟ್ಟ ಸಂದರ್ಶನದ ಮುಖಾಂತರ ಹೊನ್ನವಳ್ಳಿ ಕೃಷ್ಣ ಅವರ ಒಂದು ಜೀವನ ತುಂಬ ದೊಡ್ಡ ಜೀವನ, ತುಂಬ ದೊಡ್ಡ ಜೀವನವನ್ನು ನಡೆಸಿದಂತಹ ಹೊನ್ನವಳ್ಳಿ ಕೃಷ್ಣ ಸರ್ನ ಒಂದು ಸಣ್ಣ ಪರಿಚಯವನ್ನು ಮಾತ್ರ ನಾವು ಮಾಡೋಕ್ಕಾಯಿತು. ಸರ್ ಕೊನೆಯ ತನಕ ಕೂಡ ಇದೇ ರೀತಿ ಬಣ್ಣ ಹಚ್ತಾ ಇರಲಿ. ಕಲಾ ಸರಸ್ವತಿ ಹೇಳ್ತಾರಲ್ಲ, ಕಲಾ ಸರಸ್ವತಿ ಎಲ್ರಿಗೂ ಒಲಿಯೋದಿಲ್ಲ, ಅಂಥದ್ರಲ್ಲಿ ಕೆಲವೇ ಕಲರನ್ನ ಮಾತ್ರ ಪಾಯಿಂಟ್ ಔಟ್ ಮಾಡಿ ಹುಡುಕಿ ಕರೆದು ಆಶೀರ್ವಾದ ಮಾಡ್ತಾರಂತೆ. ಅಂತಹ ಕಲಾ ಸರಸ್ವತಿಯ ಮಗ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ತಮ್ಮ ಒಂದು 19-20 ವರ್ಷಗಳನ್ನು ಸವಿಸಿದಂತಹ ಹೊನ್ನವಳ್ಳಿ ಕೃಷ್ಣ ಸರ್ ನಿಮ್ಮನ್ನು ಭೇಟಿಯಾಗಿದ್ದು, ನಿಮ್ಮ ಜೊತೆ ಇಷ್ಟೋ ತನಕ ಮಾತಾಡಿದ್ದು ಬಹಳ ಖುಷಿ ಆಯಿತು. ಕೃಷ್ಣನ ಮತ್ತೆ ಸಿಗೋಣ. ಆ್ಯಕ್ಚುಲಿ ನಿಮ್ಮಂಥವರ ಏನು ಕಲಾ ಸೇವೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕು, ಕೊನೆ ಉಸಿರಿರೋ ತನಕ ಬಣ್ಣ ಹಚ್ಚೋಣ. ನಾವು ಕೂಡ ನಿಮ್ಮ ಸಿನಿಮಾಗಳನ್ನು ನೋಡಿ ಮತ್ತೆ ಚಪ್ಪಾಳೆ ತರ್ತಾನೆ ಇರ್ತೀವಿ. ಕೃಷ್ಣನ ಬಂದರು ಪೇಳ್ ಸಕ್ಕಿ ಪೇಳ್ ಒಂದು ಹೇಳ್ಬಿಡಿ ಅಣ್ಣ, ಹಂಗೆ ಒಂದು ಬಂದ್ಬಿಡಿ ಅಂದು ಕೇಳ್ ಸಕ್ಕಿ ಕೇಳ್ ಕೋಗಿಲಗಳ ಹಿಂದು ದರ ಮೋದಮಯ ಸಕ್ಕಿ ಕೇಳದು ಸಯ ಮೋದಮಯ ಸವಿರುದಯ ಬನದಮಯ. ಎಸ್, ಈ ಹಳ್ಳಿ ಸೊಗಡಿನ ಜಾನಪದದ ಸೊಗಡಿನ ರಂಗಗೀತೆಗಳನ್ನು ತನ್ನ ಉಸಿರಾಗಿ ಮಾಡಿಕೊಂಡು ಅದನ್ನು ಸಿನಿಮಾಗಳಲ್ಲಿ ಹಾಕ್ತಾ ನಮ್ಮೆಲ್ಲರನ್ನ ರಂಜಿಸಿದಂತಹ ಹೊನ್ನವಳ್ಳಿ ಕೃಷ್ಣ ಸರ್ಗೆ ಮತ್ತೊಮ್ಮೆ ಥ್ಯಾಂಕ್ ಯು ಕೃಷ್ಣಣ್ಣ. ಮತ್ತೊಮ್ಮೆ ಸಿಗೋಣ, ನಿಮ್ಮ ಇನ್ನೊಂದು 1,500 ಸಿನಿಮಾ ಆಗಲಿ, ಅದನ್ನೆಲ್ಲರೂ ಕನ್ನಡ ಚಿತ್ರರಂಗ ನೋಡೋಂಗಾಗಲಿ. ಆಲ್ರೆಡಿ 1008 ಅಂದರೆ ಇನ್ನೇನಣ್ಣ ಹತ್ರ ಬಂದ್ಬಿಡುತ್ತೆ, ಒಂದು 492 ಸಿನಿಮಾ ಆಗೋದೇನು ದೊಡ್ಡ ವಿಷಯ ಅಲ್ಲ. ನಮ್ಮ ಇಂತಹ ಹಿರಿಯ ಕಲಾವಿದರನ್ನ ಕರೆದು ನಮ್ಮ ಇವತ್ತಿನ ನಿರ್ದೇಶಕರು ಇನ್ನಷ್ಟು ಅವಕಾಶಗಳನ್ನು ಕೊಡಲಿ, ಕೃಷ್ಣಣ್ಣ ತಮ್ಮ ಕೊನೆಯ ಉಸಿರಿರೋ ತನಕ ಬಣ್ಣ ಹಚ್ಚಲಿ, ಕಲಾ ಮಾತೆ ಅವ್ರನ್ನ ಆಶೀರ್ವಾದ ಮಾಡಲಿ ಅಂತ ಈ ಒಂದು ಸಂದರ್ಶನದ ಮುಖಾಂತರ ಇಡೀ ಕನ್ನಡ ಪಿಕ್ಚರ್ ಟೀಮ್ನ ಮುಖಾಂತರ ನಾವು ಬೇಡ್ಕೊಳ್ತೀವಿ. ಮತ್ತೆ ಮತ್ತೊಬ್ಬ ವಿಶೇಷ ವ್ಯಕ್ತಿ ಸಂದರ್ಶನ ಜೊತೆ ಸಿಗೋಣ, ಅಲ್ಲಿವರೆಗೂ ನಮಸ್ಕಾರ.
ಈ ದ್ವಾಪರ ಯುಗದಲ್ಲಿ ಆ ಕೃಷ್ಣ ಕೊಳಲು ಊದಿದ್ರೆ ಸಾವಿರಾರು ಜನ ಗೋಪಿಕಾಸ್ತ್ರೀಯರು ಬರ್ತಿತ್ತಂತೆ. ನಾನು ಒನ್ವಳ್ಳಿ ಅರ್ಕು ಕೊಡ್ತಲ್ಲ ಕಾಸನ್ ಜಿಲ್ಲೆ. ಈ ಕೃಷ್ಣ ಡೈಲಾಗ್ ಹೊಡೆದ್ರೆ ಇಡೀ ಕರ್ನಾಟಕ ಇವರಿಗೋಸ್ಕರ ಚಪ್ಪಾಳೆ ಹೊಡೆಯುತ್ತೆ. ಪಟ್ಟಣಕ್ಕೋಗಿ ಚಟ್ನಿ ತಿನ್ಕ ಬಂದಿರೋ ನನ್ನ ಮಗ ನಾನು ಉಚ್ಚ ಚಟ್ನಿ ಇರ್ಬೇಕು. ಒನ್ವಳ್ಳಿ ಸರ್ ಬಗ್ಗೆ ಮಾತಾಡ್ಬೇಕಾರೆಲ್ಲ ನಮಗೆ ಫಸ್ಟ್ ನೆನಪಾಗದೆ ಜಗಣ್ಣರ ಜೊತೆ ಕಾಂಬಿನೇಷನ್. ಸವಿರುದಯ ಮನದಮಯ